ಹೆಲೋ ಗೈಸ್ ಇವತ್ತಿನ ಬಿಡೋನಲ್ಲಿ ಇನ್ಸ್ಟಂಟಾಗಿ ಲೋನ್ ಕೊಡುವಂಥ ಮೂರು ಕ್ರೆಡಿಟ್ ಲೈನ್ ಅಪ್ಲಿಕೇಶನ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಕ್ರೆಡಿಟ್ ಲೈನ್ ಅಪ್ಲಿಕೇಶನ್ಸ್ಗಳಿಂದ ನಿಮಗೆ ಇನ್ಸ್ಟಂಟಾಗಿ ಲೋನ್ ಸಿಗುತ್ತೆ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೇಲೇ ನೀವು ಲೋನ ತಗೋಬೋದು ಆ ಮೂರು ಕ್ರೆಡಿಟ್ ಲೈನ್ ಅಪ್ಲಿಕೇಶನ್ಸ್ಗಳು ಯಾವುವು ಯಾವ ರೀತಿಯಾಗಿ ನೀವು ಲೋನ್ ತಗೋಬೇಕು ಅಂಡ್ ಇವುಗಳು ಜನವರಿ ತಿಂಗಳಲ್ಲಿ ವರ್ಕಿಂಗ್ ಇದೆ ಗೈಸ್ ಸೊ ಕಂಪ್ಲೀಟ್ ಆಗಿ ಪ್ರೋಸೆಸ್ ಕೂಡ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೊಬೋದು ಯಾರೆಲ್ಲ ಇಲ್ಲಿ ಅಪ್ಲೈ ಮಾಡ್ಕೊಬೋದು ಏನೆಲ್ಲ ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕಾಗುತ್ತೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಇದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ನಿಮಗೂ ಕೂಡ ಈ ಮೂರು ಕ್ರೆಡಿಟ್ ಲೈನ್ ಅಪ್ಲಿಕೇಶನ್ಸ್ಗಳಲ್ಲಿ ಕ್ರೆಡಿಟ್ ಲೈನ್ ತೊಗೊಬೇಕು ಅನ್ಕೊಂಡಿದ್ರೆ ಸೊ ಇನ್ಸ್ಟೆಂಟ್ ಆಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಗೈಸ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೆಕ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ನಾನು ಹಾಕುವಂತ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ ನಮ್ಮ ಲಿಸ್ಟಲ್ಲಿ ಬರುವಂತಹ ಮೊದಲನೇ ಲೋನ್ ಅಪ್ಲಿಕೇಶನ್ ಹೆಸರು ಅವೆಲ್ ಫೈನಾನ್ಸ್ ಜನವರಿ ತಿಂಗಳಲ್ಲಿ ಇದು ವರ್ಕಿಂಗ್ ಇದೆ ಸ್ವಲ್ಪ ದಿನಗಳ ಮುಂಚೆ ಅವೇಲ್ ಫೈನಾನ್ಸ್ ಲೋನ್ ಕೊಡೋದನ್ನು ಸ್ಟಾಪ್ ಮಾಡಿತ್ತು ಬಿಕಾಸ್ ಆಫ್ ಆರ್ ಬಿ ಐ ಗೈಡ್ಲೈನ್ಸ್ ಇದರಿಂದ ಮೂರು ಪಾಯಿಂಟ್ ಒಂಬತ್ತು ಸ್ಟಾರ್ ರೇಟಿಂಗ್ ಇದೆ ಎರಡು ಲಕ್ಷ ಏಳು ಸಾವಿರದ ಐದು ಮಿಲಿಯನ್ ಪ್ಲಸ್ ಡೌನ್ಲೋಡ್ ಕೂಡ ಆಗಿದೆ ಇವಾಗ ಸದ್ಯಕ್ಕೆ ಲೋನ್ ಕೂಡ ಕೊಡ್ತಾ ಇದೆ ಐದು ಸಾವಿರಕ್ಕೂ ಹೆಚ್ಚು ಲೋನ್ ಇದು ನಿಮಗೆ ಪ್ರೊವೈಡ್ ಮಾಡುತ್ತೆ ಅಪ್ ಟು ಐದು ಸಾವಿರ ರೂಪಾಯಿ ವರೆಗೂ ಕ್ರೆಡಿಟ್ ಲಿಮಿಟ್ ಅನ್ನು ಪ್ರೊವೈಡ್ ಮಾಡುತ್ತೆ ಈ ಒಂದು ಕ್ರೆಡಿಟ್ ಲಿಮಿಟ್ ಅನ್ನು ನೀವು ಶಾಪಿಂಗ್ ಶಾಪಿಂಗಲ್ಲಿ ಯೂಸ್ ಮಾಡ್ಕೋಬಹುದು ಜೊತೆಗೆ ಬಿಲ್ ಪೇಮೆಂಟ್ಸ್ ಮಾಡ್ಕೊಬಹುದು ಜೊತೆಗೆ ಆರ್ ಕೋಡ್ ಸ್ಕ್ಯಾನ್ ಮಾಡಿ ವೆಂಡರ್ ಹತ್ರ ನೀವು ಪೇ ಕೂಡ ಮಾಡ್ಕೋಬಹುದಾಗಿದೆ ಆಫ್ಲೈನ್ ಅಂಡ್ ಆನ್ಲೈನ್ ಕೂಡ ಸೊ ಇದು ಒಂದು ಆರ್ ಬಿ ಐ ಪಾರ್ಟ್ನರ್ ಆಗಿದೆ ಆರ್ ಬಿ ಐ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಲೈಸೆನ್ಸ್ ಕೂಡ ಇದು ಹೊಂದಿದೆ ಗೈ ಸೊ ಇನ್ಸ್ಟಂಟ್ ಆಗಿ ಕ್ರೆಡಿಟ್ ಎಟಿಎಂ ಅಂತ ಹೇಳ್ಬಿಟ್ಟು ಐದು ಸಾವಿರ ರೂಪಾಯಿ ವರೆಗಿನ ಲಿಮಿಟ್ ಅನ್ನ ಪ್ರೊವೈಡ್ ಮಾಡುತ್ತೆ ಇಲ್ಲಿ ಆಕ್ಟಿವೇಶನ್ ಫೀಸ್ ಕೂಡ ಇರುತ್ತೆ ಇಯರ್ಲಿ ಟೂ ಹಂಡ್ರೆಡ್ ರುಪೀಸ್ ಆಕ್ಟಿವೇಶನ್ ಫೀಸ್ ಕೂಡ ಇವರು ತಗೊತಾ ಇದ್ದಾರೆ ಈ ಒಂದು ಲೋನ್ ಪ್ರೊವೈಡ್ ಮಾಡೋಕ್ಕೆ ಬಿಕಾಸ್ ಇದು ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಜೊತೆಗೆ ಬರುತ್ತೆ ಗೈಸ್ ಹೌದು ಒಂದು ರೂಪಾಯಿ ನೀವು ಇಲ್ಲಿ ಇಂಟ್ರೆಸ್ಟ್ ಕೊಡುವಂತ ಅವಶ್ಯಕತೆ ಇಲ್ಲ ಆದ್ರೆ ಇಲ್ಲಿ ಆಕ್ಟಿವೇಶನ್ ಫೀಸ್ ಅನ್ನ ಕೊಡಬೇಕಾಗುತ್ತೆ ಸೊ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಎಲ್ಲಾದ್ರೂ ಶಾಪಲ್ಲಿ ನೀವು ಪೇನ ಮಾಡ್ಕೋಬಹುದು ಗ್ರೇಸ್ ಪೀರಿಯಡ್ ಇಲ್ಲಿ ಹದಿನಾಲ್ಕು ದಿನ ಮಾತ್ರ ಇಲ್ಲಿ ಕೊಡುತ್ತೆ ಜಸ್ಟ್ ಶಾರ್ಟ್ ಟರ್ಮ್ ಲೋನ್ ಅಂತಾನೆ ಹೇಳ್ಬೋದು ಸೊ ಪಾಕೆಟ್ ಲೋನ್ ಅಂತಾನೆ ಹೇಳ್ಬೋದು ಇದು ಸಣ್ಣ ಲೋನ್ ಅಮೌಂಟ್ ಯಾರಿಗೆ ಬೇಕು ನೀವು ಸ್ಟೂಡೆಂಟ್ ಇದ್ದರೆ ತಗೊಂಬುದು ನೀವು ಸ್ಯಾಲಿಡ್ ಪರ್ಸನ್ ಇದ್ದರೆ ತಗೊಂಬುದು ನಂತರ ರೀಪೇ ಮಾಡ್ಕೊಳ್ಳಿ ಗೈಸ್ ಟೈಮ್ ಟೈಮ್ಗೆ ಸೊ ಮಂತ್ಲಿ ಯೂಸೇಜ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಎಪ್ಪತ್ತೈದು ರೂಪಾಯಿ ತಗೊಂತ ಇದ್ದಾರೆ ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಚಾರ್ಜಸ್ ಕೂಡ ಇರುತ್ತೆ ನೀವು ಬಿಲ್ ಪೇಮೆಂಟ್ಸ್ ಮಾಡ್ಕೋಬೋದು ಎಂಡಲ್ಲಿ ಅಂದರೆ ಮಂತ್ ಎಂಡಲ್ಲಿ ನೀವು ರೀಪೇ ಮಾಡ್ಕೋಬೇಕಾಗುತ್ತೆ ಸೊ ಪರ್ಸನಲ್ ಲೋನ್ ಕೂಡ ಪ್ರೊವೈಡ್ ಮಾಡುತ್ತೆ ನೀವು ಈ ಒಂದು ಕ್ರೆಡಿಟ್ ಲಿಮಿಟ್ ಅನ್ನ ಅಂತಂದರೆ ಅಂತಂದ್ರೆ ತೊಂಬತ್ತು ದಿನಗಳಿಂದ ಎರಡು ನೂರ ಎಪ್ಪತ್ತು ದಿನಗಳವರೆಗೆ ಒಂದು ಪರ್ಸನಲ್ ಲೋನ್ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ ಒಂದು ಪಾಯಿಂಟ್ ಎರಡು ಐದು ಪರ್ಸೆಂಟಿಂದ ಇಂದ ಮೂರು ಪರ್ಸೆಂಟ್ ಪರ್ ಮಂತ್ ಇಲ್ಲಿ ಲೋವರ್ ಇಂಟ್ರೆಸ್ಟ್ ಜೊತೆಗೆ ಈ ಒಂದು ಪರ್ಸನಲ್ ಲೋನ್ ಕೂಡ ಕೊಡ್ತಾ ಇದ್ದಾರೆ ನೀವು ಸ್ಯಾಲ್ರಿಡ್ ಪರ್ಸನ್ ಆಗಿರ್ಬೋದು ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇಂಡಿವಿಜುವಲ್ ಆಗಿರ್ಬೋದು ಇಲ್ಲಿ ನೀವು ಲೋನನ್ನು ತೊಗೊಂಬೋದಾಗಿದೆ ಬಿಲ್ ಪೇಮೆಂಟ್ಸ್ಗಳನ್ನು ಮಾಡ್ಕೋಬೋದು ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ಸ್ ಆಗಿರ್ಬೋದು ನಂತರ ಯುಟಿಲಿಟಿ ಬಿಲ್ ಪೇಮೆಂಟ್ಸ್ ಏನೇನಿದಾವೆ ಡಿಟಿ ಎಚ್ ಆಗಿರ್ಬೋದು ರೀಚಾರ್ಜ್ ಮಾಡ್ಕೊಂಡು ಎಲ್ಲನೂ ನೀವು ಮಾಡ್ಕೋಬಹುದು ಸೊ ಯು ಪಿ ಐ ಥ್ರೂ ನೀವು ಪೇ ಕೂಡ ಮಾಡ್ಕೋಬೋದಾಗಿದೆ ಸೊ ವಾಟರ್ ಬಿಲ್ ಪೇಮೆಂಟ್ಸ್ ಆಗಿರ್ಬೋದು ಡಿ ಟಿ ಎಚ್ ಬಿಲ್ ಪೇಮೆಂಟ್ಸ್ ಇದೆಲ್ಲ ಮಾಡ್ಕೋಬೋದಾಗಿದೆ ಸೊ ಇಲ್ಲಿ ಕೀ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಬಿಲ್ ಪೇಮೆಂಟ್ಸ್ ಮಾಡ್ಕೋಬಹುದು ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಲೈನ್ ಪ್ರೊವೈಡ್ ಮಾಡುತ್ತೆ ಒನ್ ಟೈಮ್ ಡಾಕ್ಯುಮೆಂಟೇಷನ್ಸ್ ಇರುತ್ತೆ ಸ್ಮಾಲ್ ಟಿಕೆಟ್ ಪರ್ಸನಲ್ ಲೋನ್ಸ್ ಇಲ್ಲಿ ಸಿಗುತ್ತೆ ಒಂದು ಸಾವಿರದಿಂದ ಅಪ್ ಟು ನಲವತ್ತು ಸಾವಿರ ರೂಪಾಯಿ ವರೆಗೂ ಪರ್ಸ್ನಲ್ ಲೋನ್ ಕೂಡ ಪ್ರೊವೈಡ್ ಮಾಡ್ತಾರೆ ಲೋ ಇಂಟ್ರೆಸ್ಟ್ ರೇಟ್ ಜೊತೆಗೆ ಇದು ಸಿಗುತ್ತೆ ಡೈರೆಕ್ಟ್ ಆಗಿ ಮನಿ ಕೂಡ ಟ್ರಾನ್ಸ್ಫರ್ ಮಾಡಿಬಿಟ್ಟು ನಿಮಗೆ ಕೊಡ್ತಾರೆ ಗೈಸ್ ಸೊ ವ್ಯಾಲೆಟ್ಗೆ ಓಕೆನಾ ಸೊ ಇಲ್ಲಿ ವ್ಯಾಲೆಟ್ಗೆ ಬರುತ್ತೆ ನಂತರ ಅದನ್ನು ನೀವು ಪೇ ಮಾಡಬೇಕಾಗುತ್ತೆ ವ್ಯಾಲೆಟ್ ಥ್ರೂನೇ ಅಂಡ್ ಡೈರೆಕ್ಟ್ ಮನಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ ಸೊ ಯಾವುದೇ ಫಿಸಿಕಲ್ ವೆರಿಫಿಕೇಷನ್ಸ್ ಇಲ್ಲ ಅಥವಾ ಎಲ್ಲಾದರೂ ವಿಸಿಟ್ ಮಾಡಿಬಿಟ್ಟು ನೀವು ಹೋಗ್ಬಿಟ್ಟು ನೀವು ಡಾಕ್ಯುಮೆಂಟೇಷನ್ಸ್ ಕೊಡಬೇಕು ಅಂತೇನಿಲ್ಲ ಎಲ್ಲ ಆನ್ಲೈನ್ ಪ್ರೊಸೆಸ್ ಇರುತ್ತೆ ಡಿಜಿಟಲ್ ಪ್ರೊಸೆಸ್ ಇರುತ್ತೆ ಈಸಿ ಆ್ಯಕ್ಸಸ್ ಕೂಡ ಕೊಡ್ತಾ ಇದ್ರೆ ಅಪ್ಲಿಕೇಶನ್ ಥ್ರೂ ನೀವು ಕನ್ವೀನಿಯೆಂಟಾಗಿ ನೀವು ಪೇನ ಅಂದರೆ ನೀವು ಅಪ್ಲೈ ಮಾಡ್ಕೊಬೋದು ಹಂಡ್ರೆಡ್ ಪರ್ಸೆಂಟ್ ಡಿಜಿಟಲ್ ಪ್ರಾಸೆಸ್ ಇಲ್ಲಿ ಇರುತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಇಂಪ್ರೂವ್ ಮಾಡ್ಕೊಬೋದು ನೀವು ಟೈಮ್ ಟೈಮ್ಗೆ ರೀಪೇಮೆಂಟ್ ಮಾಡ್ತೀರಾ ಅಂತಂದರೆ ಓಕೆನಾ ಸೊ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋದಾದ್ರೆ ಇಲ್ಲಿ ನೀವು ಇಂಡಿಯನ್ ಸಿಟಿಸನ್ ಆಗಿರಬೇಕು ನಿಮ್ಮ ಏಜ್ ಇಲ್ಲಿ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷಗಳೊಳಗೆ ಇರಬೇಕಾಗುತ್ತೆ ಆ್ಯಂಡ್ ಡಾಕ್ಯುಮೆಂಟೇಷನ್ಸ್ ಏನೆಲ್ಲ ರಿಕ್ವೈರ್ಡ್ ಇದೆ ಅಂತಂದರೆ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಅಂದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನಂತರ ಸ್ಯಾಲ್ರಿ ಬ್ಯಾಂಕ್ ಅಕೌಂಟು ಇಲ್ಲಿ ಡೀಟೇಲ್ಸ್ ಅಂದರೆ ಪಿ ಡಿ ಎಫ್ ರೂಪದಲ್ಲಿ ನೀವು ಮೂರು ತಿಂಗಳದು ಸ್ಟೇಟ್ಮೆಂಟನ್ನು ಕೊಡಬೇಕಾಗುತ್ತೆ ಸೊ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ಸ್ ಕೂಡ ಕೊಡಬೇಕು ಸ್ಯಾಲ್ರಿ ಅಕೌಂಟು ಓಕೆನಾ ಸೊ ಇಷ್ಟಿರುತ್ತೆ ಆ್ಯಂಡ್ ಎಕ್ಸಾಂಪಲ್ ಕೊಟ್ಟಿದರೆ ಎಕ್ಸಾಂಪಲ್ ಕೂಡ ನೋಡ್ಕೋಬೋದು ಇಂಟ್ರೆಸ್ಟ್ ಆ್ಯಂಡ್ ಟೆನ್ಯೂರ್ಸ್ ಆ್ಯಂಡ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಕೂಡ ಕೊಟ್ಟಿದರೆ ನೀವು ನೋಡ್ಕೋಬೋದಾಗಿದೆ ಸೊ ಪ್ರೊಸೆಂಗ್ ಫೀಸ್ ಇಲ್ಲಿ ತೊಗೊಳ್ತಾ ಇದ್ದರೆ ಜೀರೋ ರುಪೀಸ್ ಇಂದ ಹಿಡಿದ್ಬಿಟ್ಟು ಹದಿನೈದು ನೂರು ರೂಪಾಯಿವರೆಗೂ ಅಂಡ್ ಅಲ್ಲಿ ಪ್ರೀಪೇಮೆಂಟ್ ಪೀರಿಯಡ್ ಕೊಟ್ಟಿದ್ರೆ ಐ ಥಿಂಕ್ ಇದು ಪರ್ಸನಲ್ ಲೋನ್ದಾಗಿರುತ್ತೆ ಸೊ ಎನ್ ಬಿ ಎಫ್ ಸಿ ಡಿಕ್ಲರೇಷನ್ ಕೂಡ ಕೊಟ್ಟಿದ್ರೆ ನೋಡ್ಕೊಬೋದು ಸೊ ಇಂಡಿಯಾಕ್ಸ್ ಕಡೆಯಿಂದ ಸೊ ಡಾಟಾ ಸೆಕ್ಯೂರಿಟಿ ಇಲ್ಲಿ ಇರುತ್ತೆ ಗೈಸ್ ಓಕೆನಾ ಸೊ ನಿಮ್ಮ ಡಾಟಾ ಇಲ್ಲಿ ಸೇಫ್ ಇರುತ್ತೆ ಸೊ ಅವೆಲ್ ಫೈನಾನ್ಸ್ ನಮ್ಮ ಲಿಸ್ಟ್ ಅಲ್ಲಿ ಬರ್ತಾ ಇರುವ ಇರುವಂತಹ ಒಂದೇ ಅಪ್ಲಿಕೇಶನ್ ಆಗಿದೆ ಬೆಸ್ಟ್ ಇದೆ ಗೈಸ್ ನಾ ಆಲ್ರೆಡಿ ಡೀಟೇಲ್ ಆಗಿ ವೀಡಿಯೋನ ಮಾಡಿದ್ದೀನಿ ಅವೆಲ್ ಫೈನಾನ್ಸ್ ಅಲ್ಲಿ ಯಾವ ರೀತಿಯಾಗಿ ಲೋನ್ಗೋಸ್ಕರ ಅಪ್ಲೈ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಸೊ ಆ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಂತಂದ್ರೆ ಐ ಅಲ್ಲಿ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ನೋಡಿ ಅಪ್ಲೈ ಮಾಡಿಕೊಂಡು ಲೋನ್ ನ ತಗೊಬಹುದು ಸೊ ಜಾನ್ವರಿ ತಿಂಗಳಲ್ಲಿ ವರ್ಕಿಂಗ್ ಇರುವಂತ ಮತ್ತೆ ನಮ್ಮ ಲಿಸ್ಟಲ್ಲಿ ಬರುವಂತಹ ಎರಡನೇ ಅಪ್ಲಿಕೇಶನ್ ಹೆಸರು ಕಿಶ್ದು ಒನ್ ಮೀಸ್ ಟೆಕ್ನಾಲಜೀಸ್ ಸೊಲ್ಯೂಷನ್ಸ್ ಕಡೆಯಿಂದ ಬರುತ್ತೆ ಇದು ಕೂಡ ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಲೈನ್ ಕೊಡುತ್ತೆ ನಾಲ್ಕು ಪಾಯಿಂಟ್ ಎರಡು ಸ್ಟಾರ್ ರೇಟಿಂಗ್ ಇದೆ ಏಳು ಲಕ್ಷ ಎರಡು ಸಾವಿರ ರಿವ್ಯೂಸ್ ಇದಾವೆ ಹತ್ತು ಮಿಲಿಯನ್ ಪ್ಲಸ್ ಡೌನ್ಲೋಡ್ ಕೂಡ ಆಗಿದೆ ಗೈಸ್ ಸೊ ಈ ಒಂದು ಆಪ್ಲಿಕೇಶನ್ ನಿಮಗೆ ಮೂವತ್ತು ಸಾವಿರ ರೂಪಾಯಿ ವರೆಗಿನ ಕ್ರೆಡಿಟ್ ಲಿಮಿಟ್ ಅನ್ನ ಪ್ರೊವೈಡ್ ಮಾಡುತ್ತೆ ಜೊತೆಗೆ ಹತ್ತು ಸಾವಿರ ರೂಪಾಯಿ ಅಂತ ಹಿಡಿದ್ಬಿಟ್ಟು ಒಂದು ಲಕ್ಷದವರೆಗಿನ ಸ್ಮಾಲ್ ಬಿಸ್ನೆಸ್ ಲೋನ್ಸ್ ಕೂಡ ಇವಾಗ ಕೊಡೋಕೆ ಸ್ಟಾರ್ಟ್ ಮಾಡಿದೆ ಹದಿನಾಲ್ಕು ಪರ್ಸೆಂಟ್ ಇಂದ ಇಪ್ಪತ್ತೆಂಟು ಪರ್ಸೆಂಟ್ ವರ್ಗೂ ಇಲ್ಲಿ ಇಂಟ್ರೆಸ್ಟೆಡ್ ರೇಂಜ್ ಇರುತ್ತೆ ಸೊ ಮೂರು ತಿಂಗಳಿಂದ ಇಪ್ಪತ್ನಾಲ್ಕು ತಿಂಗಳವರೆಗೆ ಇಲ್ಲಿ ಟೆನ್ಯೂರನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ನೀವು ನೋಡ್ಕೋಬೋದು ಇದು ಇಂಡಿಯಾದ ಕ್ವಿಕ್ಕೆಸ್ಟ್ ಕ್ರೆಡಿಟ್ ಆ್ಯಪ್ ಆಗಿದೆ ಸೊ ವಿತ್ ಹಲವಾರು ಆಫರ್ಸ್ ಜೊತೆಗೆ ಕೂಡ ಕೊಡುತ್ತೆ ಸ್ಮಾಲ್ ಮರ್ಚೆಂಟ್ಸ್ಗಳಲ್ಲಿ ನೀವೇನಾದರೂ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನೀವು ಪರ್ಚೇಸ್ ಮಾಡ್ಕೋಬೋದು ಜೊತೆಗೆ ನೀವು ಯುಟಿಲಿಟಿ ಬಿಲ್ಸ್ಗಳನ್ನು ಪೇ ಮಾಡ್ಕೋಬೋದು ಲೈಕ್ ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟು ಗ್ಯಾಸ್ ಬಿಲ್ ಪೇಮೆಂಟು ಪೋಸ್ಟ್ ಪೇಡ್ ಬಿಲ್ ಪೇಮೆಂಟ್ಸು ರೀಚಾರ್ಜ್ ಕೂಡ ಮಾಡ್ಕೋಬೋದಾಗಿದೆ ಈ ಒಂದು ಲಿಮಿಟನ್ನು ಯೂಸ್ ಮಾಡಿಕೊಂಡು ಡೈರೆಕ್ಟಾಗಿ ನಿಮಗೆ ವ್ಯಾಲೆಟಲ್ಲಿ ಬರುತ್ತೆ ಆ ಒಂದು ವ್ಯಾಲೆಟಲ್ಲಿ ಬಂದಿರುವಂಥ ಲಿಮಿಟನ್ನು ನೀವು ಯೂಸ್ ಮಾಡ್ಕೋಬೋದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಕೂಡ ಪೇ ಮಾಡ್ಕೋಬೋದಾಗಿದೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಹದಿನೈದು ಪರ್ಸೆಂಟಿಂದ ಇಪ್ಪತ್ತೈದು ಪರ್ಸೆಂಟ್ವರೆಗೂ ಇಲ್ಲಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಬಿಸ್ನೆಸ್ ಲೋನ್ ಮೇಲೆ ಸೊ ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಇಲ್ಲಿ ಬಿಸ್ನೆಸ್ ಲೋನ್ ಕೂಡ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಕ್ರೆಡಿಟ್ ಲೈನ್ ಬಗ್ಗೆ ಮಾತಾಡೋದಾದ್ರೆ ಮೂವತ್ತು ಸಾವಿರ ರೂಪಾಯಿ ವರೆಗೂ ಕ್ರೆಡಿಟ್ ಲೈನ್ ಕೊಡ್ತಾಯಿದ್ರೆ ಹದಿನೆಂಟು ಪರ್ಸೆಂಟ್ ಇಲ್ಲಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಏಳ್ನೂರ ಐವತ್ತು ರೂಪಾಯಿ ಇಲ್ಲಿ ಪ್ರಸಿಂಗ್ ಫೀಸ್ ತೊಗೊತಾ ಇದ್ದಾರೆ ಹನ್ನೆರಡು ತಿಂಗಳವರೆಗೂ ಈ ಒಂದು ಲಿಮಿಟ್ ಮೇಲೆ ನಿಮಗೆ ಟೆನ್ಯೂರ್ ಇದ್ದಾರೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಟೆನ್ಯೂರ್ ತಗೊಬೋದು ಲೋನ್ ಕೂಡ ಇಲ್ಲಿ ಕಸ್ಟಮೈಸ್ ಆಪ್ಷನ್ಸ್ ಕೂಡ ಕೊಡ್ತಾಯಿದ್ರೆ ಮೂವತ್ತು ಸಾವಿರದಿಂದ ಮೂವತ್ತು ಸಾವಿರನೇ ನಿಮ್ಗೆ ಸಿಗಲ್ಲ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಕೂಡ ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಟೆನ್ಯೂರ್ ನೋಡ್ಬೋದು ಹನ್ನೆರಡು ತಿಂಗಳವರೆಗೆ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದರೆ ಎಕ್ಸಾಂಪಲ್ ಕೂಡ ನೀವು ನೋಡ್ಕೊಬೋದಾಗಿದೆ ಸೊ ಇಲ್ಲಿ ನೀವು ಕಿರಾಣಾ ಶಾಪಲ್ಲಿ ಮೆಡಿಕಲ್ಸ್ ಸ್ಟೋರ್ಸಲ್ಲಿ ಈ ಒಂದು ಕ್ರೆಡಿಟ್ ಲಿಮಿಟನ್ನ ಯೂಸ್ ಮಾಡ್ಕೊಬೋದು ಪೇ ಮಾಡಲಿಕ್ಕೆ ಎಲೆಕ್ಟ್ರಿಕ್ ಶಾಪ್ಸ್ಗಳಲ್ಲಿ ಹಾರ್ಡ್ವೇರ್ ಶಾಪ್ಸ್ಗಳಲ್ಲಿ ಬೇಕರಿನಲ್ಲಿ ಸ್ನ್ಯಾಕ್ಸ್ ಏನಾದರೂ ತೊಗೊಂತೀರ ಅಂತಂದ್ರೆ ನೀವು ಯೂಸ್ ಮಾಡ್ಕೊಬೋದು ಸೊ ಇಷ್ಟೆಲ್ಲ ಇದೆ ಗೈಸ್ ಈ ಒಂದು ಕಿಸ್ತನ್ನು ಯೂಸ್ ಮಾಡಿಕೊಂಡು ಕ್ರೆಡಿಟ್ ಲೈನ ಯೂಸ್ ಮಾಡಿಕೊಂಡು ನೀವು ಲೋನನ್ನ ತೊಗೊಬೋದು ಇದರ ಒಂದು ಕೀ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ ಲೋ ಇಂಟ್ರೆಸ್ಟ್ ಜೊತೆಗೆ ಬರುತ್ತೆ ಆನ್ಲೈನ್ ಪರ್ಸನಲ್ ಲೋನ್ ಕೊಡುತ್ತೆ ಜಸ್ಟ್ ಐದು ನಿಮಿಷದಲ್ಲೇ ಅಂಡ್ ಯಾವುದೇ ಕೊಲೆಕ್ಟರ್ ಕೊಡುವಂಥ ಅವಶ್ಯಕತೆ ಇಲ್ಲ ಕ್ರೆಡಿಟ್ ಕಾರ್ಡ್ ನಿಮಗೆ ರಿಕ್ವೈರ್ಡ್ ಕೂಡ ಇಲ್ಲ ಗೈಸ್ ಸೊ ಅದು ಕೂಡ ಬೆಸ್ಟ್ ಇದೆ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ಡ್ ಆ್ಯಪ್ ಆಗಿದೆ ಸೊ ಆರ್ ಬಿ ಐ ರಿಜಿಸ್ಟರ್ಡ್ ಎನ್ ಬಿ ಿ ಆಪ್ ಆಗಿದೆ ಇಲ್ಲಿ ಲೆಂಡಿಂಗ್ ಪಾರ್ಟ್ನರ್ಸ್ ಬಗ್ಗೆ ಮಾತಾಡೋದಾದ್ರೆ ಸಿ ಕ್ರೇವಾ ಕ್ಯಾಪಿಟಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಇದೆ ಮಾಸ್ ಫೈನಾನ್ಸ್ ಸರ್ವಿಸಸ್ ಲಿಮಿಟೆಡ್ ಇದೆ ನಂತರ ಫೆಡ್ ಬ್ಯಾಂಕ್ ಇದೆ ಸೊ ಇಷ್ಟು ಮೂರು ಕಂಪನಿಗಳು ನಿಮಗೆ ಪ್ರೊವೈಡ್ ಮಾಡ್ತಾ ಇದಾವೆ ಕಿಸ್ ಅಪ್ಲಿಕೇಶನ್ ಥ್ರೂ ಸೊ ಈ ಮೂರು ಎನ್ ಬಿ ಎಫ್ ಸಿಗಳಲ್ಲಿ ನಿಮಗೆ ಲೋನ್ ತೊಗೊಳೋದು ಇಷ್ಟ ಆಯಿತು ಅಂತಂದರೆ ತೊಗೊಬೋದು ಇಲ್ಲಿ ಜಾಸ್ತಿ ಚಾರ್ಜಸ್ ಅನ್ನೋದು ಇರಲ್ಲ ಗೈಸ್ ಓಕೆನಾ ಸೊ ಕಡಿಮೆ ಚಾರ್ಜಸ್ ಜೊತೆಗೆ ನೀವು ಈ ಒಂದು ಲೋನ ತೊಗೊಂಬೋದು ಆದರೆ ನೀವು ಡ್ಯೂ ಮಾಡೋಕೆ ಹೋಗ್ಬೇಡಿ ಡ್ಯೂ ಮಾಡಿದರೆ ಇಲ್ಲಿ ನೀವು ಮತ್ತೆ ಇಲ್ಲಿ ಇನ್ ಜಾಸ್ತಿ ಇಂಟ್ರೆಸ್ಟನ್ನು ಕೊಡಬೇಕು ಜೊತೆಗೆ ಚಾರ್ಜಸ್ ಕೂಡ ಕೊಡಬೇಕಾಗುತ್ತೆ ಸೊ ಆ ರೀತಿಯಾಗಿ ಡ್ಯೂ ಮಾಡೋಕೋಗ್ಬೇಡಿ ಜಸ್ಟ್ ನಿಮ್ಮ ಟೈಮ್ ಏನು ಬರುತ್ತೆ ಡ್ಯೂ ಡೇಟ್ ಬರುತ್ತಲ್ವ ಸೊ ಅವಾಗೇ ಕಟ್ಬಿಡಿ ಸೊ ಲಾಸ್ಟ್ ಒನ್ ಮಂತಲ್ಲಿ ನಿಮಗೆ ಏನು ಅಮೌಂಟನ್ನು ಯೂಸ್ ಮಾಡಿರ್ತೀರೋ ನೆಕ್ಸ್ಟ್ ಮಂತಲ್ಲಿ ನೀವು ಪೇನ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಜೊತೆಗೆ ಅಪ್ಲೈ ಮಾಡ್ಕೋಬೋದು ಎಲಿಜಿಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ನೀವು ಇಂಡಿಯನ್ ಆಗಿರಬೇಕು ಆ್ಯಂಡ್ ನಿಮ್ಮ ಏಜ್ ಇಲ್ಲಿ ಇಪ್ಪತ್ತೊಂದು ವರ್ಷ ಇರಬೇಕಾಗುತ್ತೆ ನೀವು ಸ್ಯಾಲ್ರಿ ಪರ್ಸನ್ ಆಗಿದರೆ ಇಲ್ಲಿ ಲೋನ್ ಲೋನ್ನ ತೊಗೊಬೋದು ನಂತರ ನಮ್ಮ ಲಿಸ್ಟಲ್ಲಿ ಬರುವಂಥ ಮೂರನೇ ಅಪ್ಲಿಕೇಶನ್ ಆ್ಯಂಡ್ ಜನವರಿ ತಿಂಗಳಲ್ಲಿ ವರ್ಕಿಂಗ್ ಇರುವಂಥ ಅಪ್ಲಿಕೇಶನ್ ಹೆಸರು ಪ್ರೈವೋ ಪ್ರೈವೋ ಇದು ಕೂಡ ಆಗಿ ಕ್ರೆಡಿಟ್ ಲೈನ್ ಕೊಡುತ್ತೆ ಕೆ ಟು ಸೀಸನ್ ಫೈನಾನ್ಸ್ ಕಡೆಯಿಂದ ಬರ್ತಾ ಇದೆ ಮೂರು ಪಾಯಿಂಟ್ ಏಳು ಸ್ಟಾರ್ ರೀಡಿಂಗ್ ಇದೆ ಎರಡುನೂರ ಎಪ್ಪತ್ತೆಂಟು ರಿವ್ಯೂಸ್ ಇದ್ದಾವೆ ಕೆ ಡೌನ್ಲೋಡ್ಸ್ ಕೂಡ ಆಗಿದೆ ಇಲ್ಲಿ ರೇಟಿಂಗ್ ಏನಕ್ಕೆ ಕಡಿಮೆ ಇದೆ ಅಂತಂದರೆ ಇದು ಎಲ್ಲ ಲೊಕೇಶನ್ಸ್ಗಳಲ್ಲಿ ಲೋನ್ ಕೊಡಲ್ಲ ಆ್ಯಂಡ್ ಎಲ್ರಿಗೂ ಲೋನ್ ಕೊಡಲ್ಲ ಓಲ್ಲಿ ಯಾರ್ದು ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಅವರಿಗೆ ಮಾತ್ರ ಲೋನ್ ಕೊಡುತ್ತೆ ಇದು ನಿಮ್ಮ ಲೊಕೇಶನಲ್ಲಿ ಅವೈಲೇಬಲ್ ಇದ್ದರೆ ಮಾತ್ರ ಲೋನ್ ಕೊಡುತ್ತೆ ಆದರೆ ಮೊದಲು ಹೇಳಿರುವಂಥ ಎರಡು ಅಪ್ಲಿಕೇಶನ್ ಅಂದರೆ ಅವೆಲ್ ಫೈನಾನ್ಸ್ ಮತ್ತು ು ಎಲ್ಲ ಲೊಕೇಶನ್ಸ್ಗಳಲ್ಲಿದೆ ಆ್ಯಂಡ್ ಅಂಡ್ ಎಲ್ಲರೂ ಕೂಡ ಅಪ್ಲೈ ಮಾಡ್ಕೊಬಹುದು ನೀವು ಸ್ಯಾಲ್ರಿಡ್ ಆಗಿದ್ರೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಸ್ಟೂಡೆಂಟ್ಸ್ಗೂ ಕೂಡ ಒನ್ ಒನ್ ಟೈಮ್ ನಲ್ಲಿ ಅದು ಎರಡೂ ಕೂಡ ಲೋನ್ ಕೊಡುತ್ತೆ ಸೊ ಪ್ರೈವೋ ಏನಿದೆ ಇದು ಹೊಸ ಅಪ್ಲಿಕೇಶನ್ ಆಗಿರೋದ್ರಿಂದ ಹೆಚ್ಚು ಲಿಮಿಟ್ ಕೊಡ್ತಾ ಇದೆ ನೋಡಿ ಇದನ್ನ ನಾನು ಲಿಸ್ಟ್ ಅಲ್ಲಿ ಆಡ್ ಒಂದೇ ಕಾರಣ ಅದು ಲಿಮಿಟ್ ಕೈಸ್ ಸೊ ಇದು ಅಪ್ ಟು ಎರಡು ಲಕ್ಷದವರೆಗೆ ಲಿಮಿಟ್ ಪ್ರೊವೈಡ್ ಮಾಡುತ್ತೆ ಜೊತೆಗೆ ಕೆ ಸು ಸಿಸನ್ ಫೈನಾನ್ಸ್ ಕಡೆಯಿಂದ ಬರುತ್ತೆ ಇದು ಒಂದು ದೊಡ್ಡ ಕಂಪನಿ ಗೈಸ್ ಓಕೆನಾ ಸೊ ಫೈನಾನ್ಸ್ ಆಗಿದೆ ಸೊ ಎರಡು ಲಕ್ಷ ಲಿಮಿಟ್ ಸಿಗುತ್ತೆ ನಿಮಗೆ ಈ ಒಂದು ಲಿಮಿಟನ್ನು ನೀವು ಯೂಸ್ ಮಾಡ್ಕೋಬೋದು ವ್ಯಾಲೆಟ್ಗೆ ಬರುತ್ತೆ ಸಿಮ್ ಪೇ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು ಜೊತೆಗೆ ಇದನ್ನು ಬ್ಯಾಂಕ್ ಅಕೌಂಟ್ಗೂ ಕೂಡ ನೀವು ಟ್ರಿಕ್ಕನ್ನು ಯೂಸ್ ಮಾಡಿ ಸೆಂಡ್ ಕೂಡ ಮಾಡ್ಕೋಬೋದು ಇಲ್ಲಿ ಲೋವರ್ ಇಂಟ್ರೆಸ್ಟ್ ಜೊತೆಗೆ ಇದನ್ನು ನಿಮಗೆ ಕ್ರೆಡಿಟ್ ಲೈನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಹದಿಮೂರು ಪಾಯಿಂಟ್ ನಲವತ್ತೊಂಬತ್ತು ಪರ್ಸೆಂಟ್ ಪರಿಯಾಣ ಇಲ್ಲಿ ಇಂಟ್ರೆಸ್ಟ್ ರೇಟ್ ಇಂತ ಹಿಡಿದ್ಬಿಟ್ಟು ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತು ಪರ್ಸೆಂಟ್ ಹಾಗೆ ಇಲ್ಲಿ ಪರಯಾಣಂ ಇಂಟ್ರೆಸ್ಟ್ ಅನ್ನೋದಿರುತ್ತೆ ಇಲ್ಲಿ ಇನ್ಸ್ಟಂಟಾಗಿ ಲೋನನ್ನ ತೊಗೊಬೋದು ಮಿನಿಮಮ್ ಇಪ್ಪತ್ತು ಸಾವಿರ ಇರುತ್ತೆ ಎರಡು ಲಕ್ಷದವರೆಗೂ ಲೋನ್ ಸಿಗುತ್ತೆ ಮೂರು ತಿಂಗಳಿಂದ ಅರವತ್ತು ತಿಂಗಳವರೆಗೆ ಇಲ್ಲಿ ಟೆನ್ಯೂರನ್ನು ಕೊಡ್ತಾ ಇದ್ದಾರೆ ಯಾವುದೇ ಹಿಡನ್ ಫೀಸ್ ಅಥವಾ ಹಿಡನ್ ಕಾಸ್ಟ್ ಇಲ್ಲಿ ಇರೋದಿಲ್ಲ ಎಲ್ಲ ನಿಮಗೆ ಆಗಿ ಇರುತ್ತೆ ಇ ಎಮ್ ಐ ರಿಪೇಮೆಂಟ್ ಆಪ್ಷನ್ಸ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಸೊ ನೀವು ಏನು ಬಾರೋ ಮಾಡಿರ್ತೀರ ಏನು ಖರ್ಚು ಮಾಡಿರ್ತೀರ ಏನು ಸ್ಪೆಂಡ್ ಮಾಡಿರ್ತೀರ ಅದ್ರ ಮೇಲೆ ಮಾತ್ರ ಇಲ್ಲಿ ನೀವು ಅನ್ನ ಕೊಡಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪೇಪರ್ಲೆಸ್ ಪ್ರಾಸೆಸ್ ಅನ್ನೋದಿಲ್ಲಿ ಇರುತ್ತೆ ಡಿಜಿಟಲ್ ಪ್ರಾಸೆಸ್ ಇರುತ್ತೆ ಆ್ಯಂಡ್ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಒಂದು ಲೋನ ನೀವು ತೊಗೊಬೋದು ಸೊ ಇಪ್ಪತ್ತು ಸಾವಿರಿಂದ ಎರಡು ಲಕ್ಷ ಮ್ಯಾಕ್ಸಿಮಮ್ ಇರುತ್ತೆ ಟೆನ್ ಯೂರ್ ಮೂರು ತಿಂಗಳಿಂದ ತಿಂಗಳವರೆಗೆ ಇರುತ್ತೆ ಇಂಟ್ರೆಸ್ಟ್ ರೇಟು ಆಲ್ರೆಡಿ ಹೇಳಿದಂಗೆ ಇರುತ್ತೆ ಆ್ಯಂಡ್ ಪ್ರೊಸಿಂಗ್ ಫೀಸು ಮಿನಿಮಮ್ ಒನ್ ಪರ್ಸೆಂಟಿಂದ ಮ್ಯಾಕ್ಸಿಮಮ್ ಮೂರು ಪರ್ಸೆಂಟ್ವರೆಗೂ ಇಲ್ಲಿ ಫೀಸನ್ನ ಫೀಸನ್ನು ಇದ್ದಾರೆ ಸೊ ಪ್ರೈವೋ ಕಾರ್ಡ್ ನೀವೇನಾದರೂ ಆಗಿದರೆ ಇದು ಅಪ್ಲಿಕೇಬಲ್ ಆಗೋಲ್ಲ ಆ್ಯಂಡ್ ಜಿ ಎಸ್ ಟಿ ಕೂಡ ಇಲ್ಲಿ ಅಪ್ಲಿಕೇಬಲ್ ಇರುತ್ತೆ ಪ್ರೊಸ್ಸಿಂಗ್ ಫೀಸಲ್ಲಿ ಓಕೆನಾ ಸೊ ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಕೂಡ ನೀವು ನೋಡ್ಕೊಬೋದು ಸೊ ಇಲ್ಲಿ ಅಡಿಷನಲ್ ಚಾರ್ಜಸ್ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಅಡಿಷನಲ್ ಚಾರ್ಜಸ್ ಅಂದರೆ ನೀವು ಓವರ್ ಡ್ಯೂ ಮಾಡ್ತೀರ ಅಂತಂದರೆ ಓವರ್ ಡ್ಯೂವು ಇಂಟ್ರೆಸ್ಟ್ ರೇಟ್ ಆಗಿ ಆಗುತ್ತೆ ಮೂವತ್ತಾರು ಪರ್ಸೆಂಟ್ ಪರಾನಮಗೆ ಓವರ್ ಡ್ಯೂ ಇಂಟ್ರೆಸ್ಟ್ ರೇಟ್ ಆಗ್ತಾರೆ ಸೊ ಫುಲ್ ಪೇಮೆಂಟ್ ನೀವೇನಾದರೂ ಮಾಡ್ತೀರ ಅಂತಂದರೆ ಫುಲ್ ಪೇಮೆಂಟ್ ಚಾರ್ಜಸ್ಗೂ ಕೂಡ ಇಲ್ಲಿ ಇರುತ್ತೆ ಐದು ಪರ್ಸೆಂಟ್ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಮೇಲೆ ಪ್ಲಸ್ ಟ್ಯಾಕ್ಸಸ್ ಕೂಡ ಇರುತ್ತೆ ಪ್ಲಸ್ ಜಿ ಎಸ್ ಟಿ ಕೂಡ ಇರುತ್ತೆ ಇಲ್ಲಿ ನೀವು ಪಾರ್ಟ್ ಪೇಮೆಂಟ್ ಮಾಡ್ತೀರಾ ಅಂತಂದರೆ ಅರ್ಧ ಪೇಮೆಂಟ್ ಮಾಡ್ತೀರಾ ಅಂತಂದರೆ ಐದು ಪರ್ಸೆಂಟು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಮೇಲೆ ಪ್ಲಸ್ ಟ್ಯಾಕ್ಸಸ್ ಕೂಡ ಇರುತ್ತೆ ಜಿ ಎಸ್ ಟಿ ಕೂಡ ಆಡ್ ಆಗಿರುತ್ತೆ ಓಕೆನಾ ಸೊ ಇದು ಹೇಳ್ತಾ ಇದ್ದೀನಿ ನಂತರ ಇಲ್ಲಿ ಸ್ವಾಪ್ ಚಾರ್ಜಸ್ ಕೂಡ ಇರುತ್ತೆ ನೀವು ಚೆಕ್ಕಿಂದ ಇದು ಮಾಡ್ತೀರಾ ಅಂತಂದರೆ ಅಥವಾ ನ್ಯಾಚ್ ಇಂತ ಮಾಡ್ಕೊತೀರಾ ಅಂತಂದರೆ ಎರಡು ನೂರ ಐವತ್ತು ರೂಪಾಯಿ ಪ್ಲಸ್ ಟ್ಯಾಕ್ಸಸ್ ಕೂಡ ಇಲ್ಲಿ ಇರುತ್ತೆ ಆ್ಯಂಡ್ ಡಿಸ್ ಆನರ್ಡ್ ಚಾರ್ಜಸ್ ಹೇಳಿಬಿಟ್ಟು ಇಲ್ಲಿ ನಾಲ್ಕುನೂರ ಐವತ್ತು ರೂಪಾಯಿ ಇಲ್ಲಿ ಡಿಸ್ ಚಾರ್ಜಸ್ ಅಂದರೆ ಡ್ಯೂ ಮಾಡಿದರೆ ತೊಗೊತಾರೆ ಇದು ನೀವು ಪ್ರೈವೋ ಸ್ಕಾಡ್ ಆಗಿದ್ರೆ ಇದು ಅಪ್ಲಿಕೇಬಲ್ ಆಗೋಲ್ಲ ಓಕೆನಾ ಸೊ ಇಷ್ಟೆಲ್ಲ ಇಲ್ಲಿ ಇದೆ ಗೈಸ್ ಚಾರ್ಜಸ್ಸು ಹಲವಾರು ಚಾರ್ಜಸ್ ಅನ್ನೋದು ಇಲ್ಲಿ ಆಗ್ತಾ ಇದ್ದಾರೆ ಬಟ್ ಹೊಸ ಅಪ್ಲಿಕೇಶನ್ ಆಗಿದೆ ಆ್ಯಂಡ್ ಇನ್ಸ್ಟಂಟಾಗಿ ಲೋನ್ ಕೊಡುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಇದು ಹೇಳ್ತಾ ಇದ್ದೀನಿ ಅಷ್ಟೇ ಅಂಡ್ ನಿಮಗೆ ನೀಡಿತ್ತು ಅಂತಂದರೆ ಮಾತ್ರ ಇದರಲ್ಲಿ ತೊಗೊಳ್ಳಿ ಏಕೆಂತಂದರೆ ಟೈಮ್ ಇಲ್ಲಿ ರೀಪೇಮೆಂಟ್ ಮಾಡಬೇಕಾಗುತ್ತೆ ಇದು ಜಾಸ್ತಿ ಲೋನ್ ಅಮೌಂಟ್ ಕೊಡುತ್ತೆ ಪರವಾಗಿಲ್ಲ ಬಟ್ ಆದರೆ ಟೈಮ್ ಟೈಮ್ಗೆ ನೀವು ತೊಗೊಂಬಿಟ್ಟು ರೀಪೇಮೆಂಟ್ ಮಾಡಲೇಬೇಕು ವೆಲ್ಕಮ್ ಇಲ್ಲಿ ಅಮೆಝಾನ್ ವೌಚರ್ ಕೊಡ್ತಾ ಇದ್ದರೆ ಐನೂರು ರೂಪಾಯಿದು ಅದನ್ನು ನೀವು ಆ್ಯಡ್ ಮಾಡಿಕೊಂಡು ಶಾಪಿಂಗ್ ಮಾಡ್ಕೊಬೋದು ಐನೂರು ರೂಪಾಯಿದು ಓಕೆನಾ ನಿಮ್ಮ ಏಜ್ ಇಲ್ಲಿ ಇಪ್ಪತ್ತೊಂದು ವರ್ಷದಿಂದ ಐವತ್ತೇಳು ವರ್ಷದ ಒಳಗಡೆ ಇರಬೇಕಾಗುತ್ತೆ ನೀವು ಸ್ಯಾಲ್ರಿ ಪರ್ಸನ್ ಆಗಿರಬೇಕು ಮಂತ್ಲಿ ನಿಮ್ಮ ಸ್ಯಾಲ್ರಿಲಿ ಹದಿನೆಂಟು ಸಾವಿರ ಇರಬೇಕಾಗುತ್ತೆ ಆ್ಯಂಡ್ ಮಿನಿಮಮ್ ಸಿಬಿಲ್ ಸ್ಕೋರ್ ನಿಮ್ಮದು ಆರುನೂರ ಐವತ್ತಿದ್ರೆ ಮಾತ್ರ ಇಲ್ಲಿ ಲೋನನ್ನು ಕೊಡ್ತಾ ಇದ್ದರೆ ನಿಮ್ಮ ಕಡೆ ಆ್ಯಂಡ್ರಾಯ್ಡ್ ಫೋನ್ ಇದ್ದೇ ಇರುತ್ತೆ ಆ್ಯಂಡ್ ಇಲ್ಲಿ ಏನೇನಕ್ಕೆ ಲೋನನ್ನು ಇದನ್ನು ಯೂಸ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ವೆಡ್ಡಿಂಗ್ ಸಲೇ ಕೊಡ್ತಾಯಿದ್ದಾರೆ ಟ್ರಾವೆಲ್ ಅಲ್ಲಿ ಮತ್ತು ರೀಫೈನಾನ್ಸಿಂಗ್ ಸೊಲಾಗಿ ನಂತರ ಹೋಮ್ ರಿನೊವೇಷನ್ ಸಲಾಗಿ ಟೂ ವೀಲರ್ ಅಥವಾ ಫೋರ್ ವೀಲರ್ ಏನಾದರೂ ಲೋನ್ ಇತ್ತಂತ ಅದಾಗಿ ಯೂಸ್ ಮಾಡ್ಕೊಬೋದು ನಂತರ ಪರ್ಸನಲ್ ಲೋನ್ ಮೊಬೈಲ್ ಫೋನ್ ಲೋನ್ ಆಗಿರ್ಬೋದು ಲ್ಯಾಪ್ಟಾಪ್ ಲೋನ್ ಕೊಡ್ತಾಯಿದ್ರೆ ಕನ್ಸ್ಯೂಮರ್ ಡ್ಯೂರಬಲ್ ಲೋನ್ಸ್ ಕೊಡ್ತಾಯಿದ್ರೆ ಇನ್ಸ್ಟೆಂಟ್ ಆಗಿ ಕ್ಯಾಶ್ ಲೋನ್ ಮತ್ತು ಎಜುಕೇಷನ್ ಲೋನ್ಸ್ ಮೆಡಿಕಲ್ ಲೋನ್ಸ್ ಮತ್ತು ಡೆಟ್ ಕನ್ಸಾಲಿಡೇಷನ್ ಲೋನ್ಸ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಸೊ ಇಷ್ಟೆಲ್ಲ ಇದಕ್ಕೆ ನೀವು ಯೂಸ್ ಮಾಡ್ಕೊಬೋದು ಪ್ರೈವೋ ನಲ್ಲಿ ನೀವೇನಾದ್ರೂ ಲೋನ್ ತೊಗೊಂತೀರ ಅಂತ ಓಕೆನಾ ಸೊ ಗೈಸ್ ಈ ಮೂರು ಅಪ್ಲಿಕೇಶನ್ಸ್ಗಳಲ್ಲಿ ನೀವು ಇನ್ಸ್ಟೆಂಟ್ ಆಗಿ ಲೋನ ತೊಗೊಂಬೋದು ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೇಲೆ ಜನವರಿ ತಿಂಗಳಲ್ಲಿ ವರ್ಕಿಂಗ್ ಇರುವಂಥ ಅಪ್ಲಿಕೇಶನ್ಗಳು ಆಗಿರ್ತವೆ ಸೊ ಯಾವಾಗಿದ್ದಾಗಿರ್ತೈತಿ ವಿಡಿಯೋ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿ ತನಕ ಬಾಯ್